ಏನ್ ಆಯ್ತು? ಚಿಕ್ಕ ಮಕ್ಕಳು ಹಲೋ ಹಲೋ ಸರ್, ಹಲೋ, ಚಿಕ್ಕ ಮಕ್ಕಳು ಬೆಟರ್ ನಿನಗಿಂತ? ಅವಾಗಿಂದ ನೋಡ್ತಾ ಇದೀನಿ, ಅರ್ಧ ರಾತ್ರಿ ಫೋನ್ ಮಾಡ್ತೀನಿ, ನಾಚಿಕೆ ಆಗಲ್ಲ ನಿಮ್ಗೆ? ಹಲೋ. ಏನೋ ನಿಂದ? ಹಾ, ಏನಿಲ್ಲ ಸರ್, ಇದು ಆಣೆ ಮತ್ತು ಪ್ರಮಾಣ ಮಾಡ್ತಾರಲ್ಲ ಸರ್, ಅದ್ರ ಬಗ್ಗೆ ಕೇಳ್ಬೇಕಿತ್ತು ಸರ್. ನಿನ್ ಕೆಲ್ಸ ಅಲ್ವಾ ಅರ್ಧ ರಾತ್ರಿ? ಅದೇನೋ ಅಂತಾರಲ್ಲ, ಅಯ್ಯೋ ತೂ ಇಡೋ ಆ ಫೋನು, ನಿನ್ ಬೇಜಾರಾಗತ್ತಪ್ಪ ನಿನ್ ಮೇಲೆ. ಸರ್ ಇಲ್ಲ ಆಣೆನಂತೆ ಪ್ರಮಾಣನಂತೆ ಇಡಂತೆ, ಆಣೆ ಪ್ರಮಾಣಗಳು ಇಷ್ಟ ಆಗಲ್ಲ. ಅಲ್ಲ ಅಲ್ಲ ಸರ್, ಹಂಗ್ ಕೇಳ್ತಾ ಇಲ್ಲ ಸರ್. ನಾನು ಆಣೆ ಮತ್ತು ಪ್ರಮಾಣ ಮಾಡ್ತಾರಲ್ಲ, ಅದು ಆಣೆ ಮಾಡ್ಕೊಂಡು ಅದು ಏನೋ ಸುಳ್ಳೆಲ್ಲ ಹೇಳಿ ಆಣೆ ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ನಿನ್ಗ್ಯಾಕೆ ಅವ್ರಿಗೆ ಏನಾಗುತ್ತೋ ಅವ್ರು ಫೇಸ್ ಮಾಡಿದ ಹಾಗೆ ಆಗತ್ತೆ. ಪ್ರಕೃತಿ ಇದೆಯಲ್ಲ, ಆಣೆ ಪ್ರಮಾಣನೇ ಬೇಕಾಗಿಲ್ಲ. ಚಿಕ್ಕ ತಮಾಷೆಗೆ ಹೇಳಿದ ಸುಳ್ಳಿಗೂ ಪರಿಣಾಮ ಆಗತ್ತೆ. ಪ್ರಕೃತಿ ಸತ್ಯದ ಮೇಲೆ ನಿಂತಿದೆ, ಸುಳ್ಳು ಹೇಳದಷ್ಟು ಬೀಳ್ತೀವಿ. ಒಂದು ಕಂಬಕ್ಕೆ ಎಣ್ಣೆ ಹಚ್ಚಿರ್ತಾರೆ ಅಂತ ಇಟ್ಕೋ, ಆ ಎಣ್ಣೆ ಹಚ್ಚಿರೋ ಕಂಬನ ಹತ್ತುವಾಗ ಜಾರಿ ಜಾರಿ ಬೀಳಲ್ವಾ, ಹಂಗೆ ನಾವು ಬೀಳ್ತೀವಿ. ಸತ್ಯ ಇದ್ರೆ ಮಾತ್ರ ಎಣ್ಣೆ ನಮ್ಮನ್ನ ಜಾರಿಸೋಕಾಗಲ್ಲ. ಹಾಗಾಗಿ ಸತ್ಯವಂತನಿಗೆ ಆಣೆಯ ಅಗತ್ಯವಿಲ್ಲ, ಮತ್ತೆ ಸುಳ್ಳು ಹೇಳುವವನಿಗೆ ಆಣೆ ಏನಕ್ಕೆ ಬೇಕು? ಅವನಿಗೆ ಸುಳ್ಳು ಹೇಳೋವನಲ್ವಾ, ಅವನಿಗೆ ಆಣೆ ಇಟ್ಟರು ಅಷ್ಟೇ ಇಳ್ದಿದ್ರು ಅಷ್ಟೇ. ಆಣೆ ಪ್ರಮಾಣಗಳು ದೇವರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಆಣೆ ಅನ್ನೋದು ನಾನು ಮಾಡುವುದಿಲ್ಲ ಅಂತ ಅರ್ಥ. ಹೇಳುವುದು ನಾನು ಹೀಗೆ ಮಾಡುತ್ತೇನೆ ಅಂತ ಹೇಳುದು, ನಾವು ಹೀಗೆ ಮಾಡುತ್ತೇವೆ ಹೀಗೆ ಮಾಡುವುದಿಲ್ಲ ಅಂತ ಹೇಳುವುದು ದೇವರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಕೃಷ್ಣ ನಾನು ಆಯುಧ ಮುಟ್ಟುವುದಿಲ್ಲ ಅಂತ ಹೇಳಿದ, ಅದು ಪ್ರತಿಜ್ಞೆ ಮಾಡಿದಾಗ ಭೀಷ್ಮ ಅವನನ್ನು ಆಯುಧ ಮುಟ್ಟುವಂತೆ ಮಾಡಿದ. ಕೃಷ್ಣನಿಗೆ ಇದು ಗೊತ್ತಿತ್ತು, ಆದ್ರೂ ಸಂದರ್ಭಗಳಲ್ಲಿ ನಿಮಗೆ ಆಣೆ ಪ್ರಮಾಣಗಳು ಬೇಕಾಗುತ್ತೆ. ಪ್ರತಿಜ್ಞೆ ಅಂದ್ರೆ, ಪ್ರತಿಜ್ಞೆ ಅಂದ್ರೆ ನಾನು ಇಂತಹ ವಿಚಾರಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ. ಭೀಷ್ಮ ಪ್ರತಿಜ್ಞೆ ಅಂತ ಅದು ಬೇರೆ, ಪ್ರತಿಜ್ಞೆ ಮಾಡುದು ಆದ್ರೆ ಅದಕ್ಕೋಸ್ಕರ ಸುಡ್ಬೇಕಾಗತ್ತೆ ಜೀವನ ಎಲ್ಲ, ಸುಟ್ಟು ಹೋಗುದ ಭೀಷ್ಮ. ಯಾವ್ದನ್ನು ಮಾಡ್ಲಿಲ್ಲ ಗೌತಮ ಬುದ್ಧ, ಯಾವ ಆಣೆ ಮಾಡ್ಲಿಲ್ಲ, ಪ್ರತಿಜ್ಞೆ ಮಾಡ್ಲಿಲ್ಲ, ಪ್ರಮಾಣ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂತ ಆದ ಅವನು. ಅದರಿಂದ ಇವುಗಳೆಲ್ಲ ವಿಚಾರಕ್ಕೆ ಬೀಳುವ್ರೆ, ಯಾರಾದ್ರೆ ಏ ಆಣೆ ಮಾಡಿದ್ರೆ ಆಣೆ ಮಾಡ್ತೀನಪ್ಪ, ಏ ಆಣೆ ಮಾಡ್ಬೇಡ ಅಂದ್ರೆ ಆಣೆ ಮಾಡೋದಿಲ್ಲಪ್ಪ. ದೇಶದ್ರೋಹ ಮಾಡದ್ಬಿಟ್ಟು ದೇಶಭಕ್ತಿಯಿಂದ ಏನ್ ಬೇಕಾದ್ರೂ ಮಾಡೋದು ತಪ್ಪಿಲ್ಲ. ದೇಶಕ್ಕೆ ನಮ್ಮಿಂದ ಪರರಿಗೆ ಉಪಕಾರ ಆಗೋದಾದ್ರೆ ಏನ್ ಮಾಡಿದ್ರು ತಪ್ಪಿಲ್ಲ. ಅರ್ಥಾಯ್ತಾ ಸರ್? ಸರ್ ಇನ್ನೊಂದು ಕ್ವಶನ್ ಇದೆ ನಂದು. ಹೋಗಲ್ಲೇ ಸರ್, ಇದು ಒಂದೇ, ಇನ್ನೊಂದು ಹೋಗಲ್ಲೇ ಸರ್. ಇಲ್ಲ, ವೃಕ್ಷದ ಬಗ್ಗೆ ಸರ್ ಒಂದು. ಇದು ನೀಲಗಿರಿ ಮರ ಹಚ್ತಾರಲ್ಲ ಸರ್, ನಮ್ ಸೈಡ್ ಎಲ್ಲ ಸ್ವಲ್ಪ ಜಮೀನಲ್ಲಿ ನೀಲಗಿರಿ ಮರ ಹಚ್ತಾರೆ ಸರ್, ಅದು ಕಡೆ ಕಟಿಂಗ್ ಮಾಡ್ತಾರೆ, ಅದಕ್ಕೆ ಏನಾರು ಆಗುತ್ತಾ ಅಂತ ಕೇಳ್ತಾ ಇದೀನಿ. ತಪ್ಪಲ್ಲ, ತಪ್ಪು ಅಲ್ಲ ಸರ್. ಮತ್ತೆ ರೈತರು ಅದೇ ಲಾಭ ಬರುತ್ತೆ ಅಂತಾನೆ ಮಾಡ್ತಾರಲ್ಲ ಸರ್, ಅದಕ್ಕೆ ಕೇಳ್ತಾ ಇದೀನಿ. ಲಾಭ ಅಲ್ಲ, ಅದರಿಂದ ನೀರ್ ಸಿಗಲ್ಲ ಅಂತ ಮಾಡ್ತಾರೆ, ಅದೆಲ್ಲ ಭ್ರಮೆ ಅಷ್ಟೇ. ಆಕ್ಚುಲಿ ನೀಲಗಿರಿ ಮರ ತುಂಬಾ ಬೆಲೆ ಬಾಳುವ ಮರ, ಅದನ್ನ ಬೆಲೆ ಕೊಟ್ಟು ತಗೊಳಕ್ ಆಗದೆ ವಿದೇಶಿಯರು ಒಂದು ಪುಕಾರ ಹಬ್ಬಿಸ್ಬಿಟ್ರು. ಏನಂದ್ರೆ ಇದು ನೀರ್ ಜಾಸ್ತಿ ಹೀರತ್ತೆ, ಇದು ಯೂಸ್ಲೆಸ್, ನಿಮ್ಗೆ ತೊಂದರೆ, ಹಾನಿಕಾರಕ ಅಂತ. ಅದು ಇದ್ದ ಬದ್ದು ಮರಗಳೆಲ್ಲ ಕಿತ್ಕೊಂಡು ಕಡಿಮೆ ಬೆಲೆಗೆ ಬಿಸಾಕ್ತಾರೆ. ಅವಾಗ ಅವರು ಹೆಚ್ಚು ಬೆಲೆಗೆ ನೀಲಗಿರಿ ತೈಲ ಹೊರಟು ಬರುತ್ತೆ ಅದರಲ್ಲಿ. ತುಂಬಾ ಶ್ರೇಷ್ಠವಾದ ಮರ ಅದು. ನಿಮ್ಮನೇಲಿ ಒಬ್ಬ ಅಣ್ಣ ಜಾಸ್ತಿ ನೀರ್ ಕುಡಿತಾನೆ, ಒಬ್ಬ ನೀನು ಕಡಿಮೆ ನೀರ್ ಕುಡಿತೀಯ, ಹಾಗಂತ ನೀರ್ ಜಾಸ್ತಿ ಕುಡಿಯೋ ಅಣ್ಣನ ಕಡ್ದು ಬಿಡ್ತಾರಣ್ಣ. ಯಾರ ಜಾಸ್ತಿ ಕುಡಿದ್ರು ಯಾರ ಕಡಿಮೆ ಕುಡಿದ್ರು ಜಗತ್ತಲ್ಲಿ ನೀರ್ ಕಡಿಮೆ ಆಗಲ್ಲ ಅನ್ನೋದ್ ತಿಳ್ಕೋ. ನಮ್ ದೇಶನ ಮೂರ್ಖರ ತರ ಬಳಸ್ಕೊಂಡ್ರು ವಿದೇಶಿಗರು. ನೀಲಗಿರಿ ಮರ ಶ್ರೀಗಂಧದ ಮರದಷ್ಟು ಬೆಲೆ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತೇಳಿ ಇಂತ ಪುಕಾರಗಳು. ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಗಂಧದ ಮರದಿಂದ ಪ್ರಾಣಾಂತಿಕವಾದ ರೋಗ ಬರುತ್ತೆ ಅಂತ ಹಬ್ಬ ಬಿಡ್ತಾರೆ ಅಂತ ಇಟ್ಕೋ. ಅವಾಗ ನಮ್ ದೇಶದಲ್ಲಿರೋ ಎಲ್ಲ ಗಂಧದ ಮರಗಳನ್ನ ಕಡ್ದು ಬಿಟ್ಟು ಬಿಸಾಕ್ತಾರಲ್ಲ, ಅದನ್ನ ತಗೊಂಡೋಗಿ ಅವರು ಬೆಲೆ ಬಾಳೋ ತರ ಮಾಡ್ಕೋತಾರೆ. ಅಂತ ಮೂರ್ಖತನಗಳೆಲ್ಲ ನಡೆದಿದೆ. ಯಾವ ಮರನು ಕಡಿದ್ರೆ ತಪ್ಪು, ಜೀವಂತ ಸತ್ತ ಮೇಲೆ ಕಡ್ಕೊಳ್ಳಿ, ತಿನ್ನೋದಾದ್ರೆ ಕಡೀರಿ.
ನೀವು ತಿನ್ನೋದು ಇಲ್ಲ, ತರಕಾರಿ ತಿಂತೀಯ, ತಿನ್ನೋದ್ರಿಂದ ಅದಕ್ಕೋಸ್ಕರ ನೀವು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ತಿನ್ನೋದ್ ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಕಡಿಯೋದು, ಭ್ರಮೆಗಳಿಂದ ಕಡಿಯೋದು, ಇವೆಲ್ಲ ತಪ್ಪಪ್ಪ. ಸರ್ ಅದು ಏನ್ ಮಾಡ್ಬೇಕು ಸರ್ ಈಗ? ಹಂಗಂದ್ರೆ ಕಡಿಬಾರ್ದು, ಏನು ಪ್ರಾಣ ಹೋಗಲ್ಲ. ನೀರು ಹೀರದಷ್ಟು ತರಿಸುತ್ತೆ ನೀಲಗಿರಿ ಮರ. ನೀಲಗಿರಿ ಮರ ಜಾಸ್ತಿ ಹೀರೋದೇ ನಿಜ, ಆದ್ರೆ ನೀರ್ನ ಜಾಸ್ತಿ ಹೀರ್ ನೀರನ್ನ ಎಳೆಯದ್ ಮೋಡಗಳಿಂದ. ಅಸ್ತಮ ನೋಡೋ, ನೇಚರ್ ಕ್ಯಾನ್ ಬಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಒಬ್ಬ ಶಕ್ತಿಶಾಲಿ ಭೀಮ ಪಾಂಡವರು ತಿನ್ನೋ ಅಷ್ಟು ಅನ್ನ ತಿಂತಿದ್ದ. ನಾಲ್ಕು ಜನ ಅಣ್ಣ ತಮ್ಮಂದ್ರು ಕುಂತಿ ತಿನ್ನೋ ಅಷ್ಟು ಅನ್ನ ಅವನೊಬ್ಬನೇ ತಿಂತಿದ್ದ. ಅವನಷ್ಟೇ ರಕ್ಷಣೆನೂ ಮಾಡ್ತಿದ್ದ. ಈ ಜಗತ್ತಲ್ಲಿ ಯಾವುದು ವೇಸ್ಟ್ ಪ್ರಾಡಕ್ಟ್ ಅನ್ನೋದಿಲ್ಲ, ಮನುಷ್ಯನ ಬಿಟ್ರೆ. ಮನುಷ್ಯನೇ ವೇಸ್ಟ್ ಪ್ರಾಡಕ್ಟ್. ನಾವು ಮಾಡೋ ವೃತ್ತಿ ತಪ್ಪ. ಅಲ್ಲ ಸರ್, ನಾವು ನಮ್ ಫರ್ಟಿಲೈಸರ್ ಶಾಪ್ ಇದೆ ಸರ್. ನೋಡೋಣ, ಅವೆಲ್ಲ ಮಾತಾಡ್ಬೇಡ, ಇದು ಆಡಿಯೋ ಬರುತ್ತೆ. ಫರ್ಟಿಲೈಸರ್ ಶಾಪ್ ತಪ್ಪೇ ಆಗತ್ತಪ್ಪ, ಯಾಕಂದ್ರೆ ಯೂರಿಯಾ ರೈತನಿಗೆ ತೊಂದರೆ ಕೊಡೋದವೆಲ್ಲ. ಎರೆಹುಳ ರೈತನಿಗೆ ಎಷ್ಟು ಮಿತ್ರ ಅಂದ್ರೆ, ಇವೆಲ್ಲ ರೈತನಿಗೆ ಅಷ್ಟು ಕಷ್ಟ. ಇಡ್ತೀನಿ ಫೋನ್.